ತಂಜಿಂ ಸಂಸ್ಥೆಯ ಮುಸ್ಲಿಂ ಅಭ್ಯರ್ಥಿಯನ್ನ ಚುನಾವಣಾ ಕಣಕ್ಕಿಳಿಸುವುದರ ವಿರುದ್ಧ ನಿರ್ಣಯವಾಗಿದೆ ಹೊರತು ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸುವುದರ ವಿರುದ್ಧ ಅಲ್ಲ ಎಂದು ತಂಜಿಂ ರಾಜಕೀಯ ಪ್ಯಾನೆಲ್ ಸಂಚಾಲಕ ಇಮ್ರಾನ್ ಲಂಕಾ ಸ್ಪಷ್ಟಪಡಿಸಿದ್ದಾರೆ ಮಾರ್ಚ್ 20 ರಂದು ತಂಜಿಂ ನೇತೃತ್ವದಲ್ಲಿ ನಡೆದ ಸರ್ವ ಜಮಾಅತ್ ಪ್ರತಿನಿಧಿಗಳ ಸಭೆಯಲ್ಲಿ ಬಟ್ಟಳದಲ್ಲಿ ತಂಜಿಂ ಸಂಸ್ಥೆಯು ಮುಸ್ಲಿಂ ಅಭ್ಯರ್ಥಿಯನ್ನ ಚುನಾವಣಾ ಕಣಕ್ಕಿಳಿಸುವುದರ ವಿರುದ್ಧ ನಿರ್ಣಯವಾಗಿದೆ ಹೊರತು ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸುವುದರ ವಿರುದ್ಧ ಅಲ್ಲ ಎಂದು ತಂಜಿಂ ರಾಜಕೀಯ ಪ್ಯಾನೆಲ್ ಸಂಚಾಲಕ ನ್ಯಾಯವಾದಿ ಇಮ್ರಾನ್ ಲಂಕಾ ಅವರು ಸ್ಪಷ್ಟಪಡಿಸಿದ್ದಾರೆ ಅವರು ತಂಜಿಂ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ತಂಜಿಂ ಸಂಸ್ಥೆಯ ರಾಜಕೀಯ ಪ್ಯಾನೆಲ್ ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ತಂಜಿಂ ವತಿಯಿಂದಲೇ ಕಣಕ್ಕಿಳಿಸಬಹುದೇ ಎಂದು ತಂಜಿಂ ಸರ್ವ ಜಮಾಅತ್ ಸಮಿತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಆ ಪ್ರಸ್ತಾವನೆಯ ಕುರಿತು ಚರ್ಚಿಸಲು ಕರೆದ ಸಭೆಯಲ್ಲಿ ತಂಜಿಂ ಸಂಸ್ಥೆಯಿಂದ ಯಾವುದೇ ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸಕೂಡದು ಎಂದು ನಿರ್ಣಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮುಸ್ಲಿಂ ಅಭ್ಯರ್ಥಿಗೆ ಬೆಂಬಲ ನೀಡುವಲ್ಲಿ ತಂಜಿಂ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂಬಂತೆ ಬಿಂಬಿಸಲಾಗುತ್ತಿದೆ ಇದು ಸರಿಯಲ್ಲ ಎಂದ ಲಂಕಾ ಚುನಾವಣೆ ಘೋಷಣೆಯಾಗಿ ಕೊನೆಯ ದಿನದವರೆಗೂ ನಾವು ಯಾರನ್ನು ಬೆಂಬಲಿಸಬೇಕು ಬಿಡಬೇಕು ಎಂಬ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಸೆಕ್ಯುಲರ್ ಅಭ್ಯರ್ಥಿ ಮುಸ್ಲಿಂ ಆಗಿರಬಹುದು ಹಿಂದೂ ಆಗಿರಬಹುದು ಯಾರನ್ನು ಬೇಕಾದರೂ ನಾವು ಬೆಂಬಲಿಸಬಹುದು ಎಂದರು ಈ ಸಂದರ್ಭದಲ್ಲಿ ರಾಜಕೀಯ ಸಮಿತಿ ಉಪಸಂಚಾಲಕ ಅಜಿಜ್ ರಹಮಾನ್ ರುಕ್ಮುದ್ದೀನ್ ಉಪಸ್ಥಿತರಿದ್ದರು ಇನಾಯತುಲ್ ಸಾಬಂದರಿಗೆ ತೆರೆದುಕೊಂಡ ರಾಜಕೀಯ ದ್ವಾರ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸದಿರುವ ತಂಜಿಂ ನಿರ್ಣಯದಿಂದ ಜೆಡಿಎಸ್ನ ಪ್ರಬಲ ಆಕಾಂಕ್ಷಿ ಇನಾಯತುಲ್ ಸಾಬಂದರಿಗೆ ಹಿನ್ನಡೆ ಉಂಟಾಗಿತ್ತು ಆದರೆ ಇಂದಿನ ತಂಜಿಂ ರಾಜಕೀಯ ಪ್ಯಾನೆಲ್ ನೀಡಿದ ಸ್ಪಷ್ಟೀಕರಣದಿಂದಾಗಿ ಶಾಬಂದರಿಯ ಚುನಾವಣೆಗೆ ಸ್ಪರ್ಧಿಸುವ ದ್ವಾರಗಳು ಮತ್ತೆ ತೆರೆದುಕೊಂಡಿದ್ದು ಜೆಡಿಎಸ್ನಿಂದ ಟಿಕೆಟ್ ಪಡೆದು ತಮಗೆ ಬೆಂಬಲ ನೀಡುವಂತೆ ತಂಜಿಂ ಸಂಸ್ಥೆಗೆ ಮನವಿ ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ ಹಾಗೂ ಬಟ್ಟಳದಲ್ಲಿ ಈ ಬಾರಿ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿಸುವ ಯುವಕರು ಮತ್ತು ಸಾಮಾಜಿಕ ಜಾಲತಾಣಗಳು ನಡೆಸುತ್ತಿರುವ ಅಭಿಯಾನಕ್ಕೆ ಮತ್ತೆ ಜೀವ ಬಂದಂತಾಗಿದೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಬಟ್ಟಳದಲ್ಲಿ ಎಲೆಕ್ಷನ್ ಬಗ್ಗೆ ಬೇರೆ ಬೇರೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮ್ಮ 20ನೇ ತಾರೀಕಿಗೆ ನಮ್ಮ ಸಂಸ್ಥೆಯಲ್ಲಿ ಆದದ ಮೀಟಿಂಗ್ ಬಗ್ಗೆ ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ಇನ್ಫಾರ್ಮೇಷನ್ ಇಲ್ಲದೆ ತಪ್ಪು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಈ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಅದೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಮೊದಲನೇದು ನಾವು ಯಾವ ಪ್ರೊಸೆಸ್ಸಲ್ಲಿ ಇದ್ದೀವಿ ಮೊದಲೇ ಬಾರಿಗೆ ನಾವು ಮಾಡಿದ್ದು ನಮ್ಮ ಸಂಸ್ಥೆ ವತಿಯಿಂದ ನಾವು ಕ್ಯಾಂಡಿಡೇಟನ್ನು ಹಾಕಬೇಕು ಹಾಕಬಾರದು ಅದೇ ಒಂದು ಇಶ್ಯೂವನ್ನು ಡಿಸ್ಕಸ್ ಮಾಡಿದ್ದು ಅದು ಬಿಟ್ಟು ಯಾರಿಗೆ ಏನು ಎಂಥದ್ದು ಅಂತ ನಾವು ಏನು ಡಿಸ್ಕಷನ್ ಮಾಡಲಿಲ್ಲ ಇನ್ನೂವರೆ ತನಕ ನಮ್ಮ ಸಂಸ್ಥೆಯಿಂದ ಮಜ್ಲಿಸ್ ಇಸ್ಲಾಮ ತಂಜಿಂ ಭಟ್ಕಳ ವತಿಯಿಂದ ನಮ್ಮದೇ ಆದಂಥ ಕ್ಯಾಂಡಿಡೇಟ್ ಹಾಕುವ ಬಗ್ಗೆ ಚರ್ಚೆ ಆಗಲಿಲ್ಲ ಇದು ಒಂದು ಫಸ್ಟ್ ಇನಿಷಿಯೇಟಿವ್ ಆಗಿತ್ತು ಅದರಲ್ಲಿ ನಾವು ಯಾವ ಪ್ರಯತ್ನವನ್ನು ಮಾಡಿದ್ದೀವಿ ಆ ಪ್ರಯತ್ನ ಪಾಸಿಟಿವ್ ಆಗಿ ಬರಲಿಲ್ಲ ನಮ್ಮ ಜಮಾತುಗಳು ಮತ್ತು ನಮ್ಮ ಎಕ್ಸಿಕ್ಯೂಟಿವಲ್ಲಿ ನಮ್ಮ ಪ್ಯಾನಲಲ್ಲಿ ನಿರ್ಣಯ ಆದದ್ದು ಏನಂದರೆ ನಾವು ನಮ್ಮದೇ ಆದಂಥ ಕ್ಯಾಂಡಿಡೇಟ್ ಹಾಕೋದು ಬೇಡ ಅಷ್ಟೇ ಕೆನರಾ ಪ್ರಸ್ ನ್ಯೂಸ್ ಭಟ್ಕಳ